ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಮಾದಿಗ ಸಮುದಾಯ ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಹುಕ್ಕೇರಿ ಮಿನಿ ವಿಧಾನಸಭಾ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ್ ಆಯೋಗದ ವರದಿ ಜಾರಿಗೆ ತರುವ ಕುರಿತು ಮಾನ್ಯ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವರ್ಗೀಕರಿಸಲು ರಾಜ್ಯ ಸರ್ಕಾರಗಳಿಗೆ ಅವಕಾಶವಿದೆ. ಕೂಡಲೇ ಕರ್ನಾಟಕ ಸರ್ಕಾರ ತೀವ್ರಗತಿಯಲ್ಲಿ ಸಚಿವ ಸಂಪುಟ ಕರೆದು ಚರ್ಚಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಮಾದಿಗ ಸಮುದಾಯ ಹುಕ್ಕೇರಿಯಲ್ಲಿ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿತು. ಗುರುವಾರ ಹುಕ್ಕೇರಿ ನಗರದಲ್ಲಿ ಮಾದಿಗ ಸಮುದಾಯದವರು ಜಮಾಯಿಸಿ ಹುಕ್ಕೇರಿ ದಂಡಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರು ಮಾತನಾಡಿದರು. ಸುಪ್ರೀಂ ಕೋರ್ಟ್ನವರು ಆದೇಶವನ್ನು ಹೊರಡಿಸಿದ್ರು, ಸದಾಶಿವ ಆಯೋಗವನ್ನು ಜಾರಿ ಮಾಡಿದಂತ ಆದೇಶವನ್ನು ಹೊರಡಿಸಿದ್ರು ಕೂಡ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಆದ್ದರಿಂದ ನಾವು ಇಲ್ಲಿ ನಾವು ಮನವಿ ಕೊಡ್ತಾ ಇರೋದು, ಸದಾಶಿವ ಆಯೋಗವನ್ನು ಬೇಗ ಜಾರಿ ಮಾಡಿ ಒಳಮೀಸಲಾತಿಯನ್ನು ನಮಗೆಲ್ಲ ತಂದು ಕೊಡಬೇಕಾಗಿ ನಾವು ತಹಸೀಲ್ದಾರ್ ಮುಖಾಂತರ ಈಗ ನಡೆಯುತ್ತಿರುವ ಅಧಿವೇಶನದಲ್ಲಿ ಸದಾಶಿವ ಆಯೋಗದ ಬಗ್ಗೆ ಚರ್ಚೆ ಮಾಡಿ ಆದೇಶವನ್ನು ಹೊರಡಿಸಬೇಕಾಗಿ ನಾವು ಈ ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಅಂಬೇಡ್ಕರ್ ಹಾಗೂ ಬಾಬು ಜಗಜ್ಜನರವರು ನಮಿಸುತ್ತಾ ಇವತ್ತಿನ ದಿನ ಏನು ನಾವೆಲ್ಲರೂ ಸೇರಿಕೊಂಡಿದ್ದೀವಿ, ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸುಮಾರು ವರ್ಷಗಳಿಂದ ಏನು ನಮ್ಮ ಜನಾಂಗದ ಜನರು ಎಲ್ಲರೂ ಈ ವರದಿ ಜಾರಿ ಆಗಲಿಕ್ಕೆ ತುಂಬ ಕಷ್ಟಪಟ್ಟು ಹೋರಾಟಗಳು ಮಾಡ್ತಿದ್ದಾರೆ. ಶಾಸಕರ ಸಚಿವರ ಮನೆಗಳ ಮುಂದೆ ಮುತ್ತಿಗೆ ಹಾಕಿದ್ದಾರೆ. ಹಲವಾರು ಸಂದರ್ಭಗಳಲ್ಲಿ ಕಾಲು ಮುರ್ಕೊಂಡಿರ್ತಕ್ಕಂತಹ ವಿಷಯಗಳು ಕೂಡ ಅದಾವ. ಪೊಲೀಸ್ ಏಟ್ ಲಾಠಿ ತಿಂದಿದ್ದೀವಿ, ಬಡಿಗೆಯಿಂದ ಹೊಡೆಸ್ಕೊಂಡಿದ್ದೀವಿ. ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತಿನ ದಿನವರೆಗೂ ನಾವು ಹೋರಾಟ ಮಾಡ್ತಾ ಬಂದಿದ್ರು ಸಹಿತ ಕೊನೆಗೆ ಏನಾಗಿದೆಪ್ಪ ಅಂತಂದ್ರೆ ಸುಮಾರು 7 ಲಕ್ಷ ಜನ ಸೇರಿಕೊಂಡು ಹುಬ್ಳಿಯಲ್ಲಿ ಒಂದು ನಾವು ಏನು ಫಂಕ್ಷನ್ ಮಾಡ್ತೀವಿ. ಈ ಫಂಕ್ಷನ್ದ ಮುಖಾಂತರ ನಾವು ಒಂದು ಒಗ್ಗಟ್ಟನ್ನು ತೋರಿಸ್ತೀವಿ. ಈ ಒಗ್ಗಟ್ಟು ಜೊತೆಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ತುಂಬಾ ಹೋರಾಟ ಮಾಡಿ ದುಡ್ದಿದ್ದೀವಿ. ದುಡ್ದಾದ ನಂತರ ಸಹಿತ ನಾವು ಈ ಆಯೋಗ ಜಾರಿ ಆಗ್ಲಿಕ್ಕೆ ಇನ್ನೊಬ್ರು ಕೈಕಾಲು ಮುಗಿತಾ ಹೋಗ್ಬೇಕಾ ಅದ್ರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನಾವು ನಿಮ್ಗೆ ಗಮನಕ್ಕೆ ತರ್ತಾ ಏನು ಕರ್ನಾಟಕ ಸರ್ಕಾರದ ಆಡಳಿತದಲ್ಲಿ ಪ್ರಸ್ತುತ ಸರ್ಕಾರ ಏನು ಆಡಳಿತದಲ್ಲಿದ ಈ ಸರ್ಕಾರ ಇದನ್ನು ಮನಸ್ಸಿಗೆ ಮೇಲೆ ತೆಗೆದುಕೊಂಡು ಈ ಆಯೋಗ ವರದಿಯನ್ನು ಅವರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಮಗೆ ಈ ಆಯೋಗ ವರದಿಗೆ ಶಿಫಾರಸು ನೀಡಬೇಕು ಅಂತ ಹೇಳಿಬಿಟ್ಟು ಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಶಿಫಾರಸು ನೀಡಿ ಏನು ಸೆಂಟ್ರಲ್ ಗೌರ್ಮೆಂಟ್ ಕಳಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ ಅಂತ ಇವತ್ತಿನ ದಿನ ನಾನು ಹೇಳಲು ಇಚ್ಛೆ ಪಡ್ತಿದ್ದೀನಿ. ಇವತ್ತಿನ ದಿನ ನಾವು ತುಂಬಾ ಸುಮಾರು ಜನ ಕಾರ್ಯಕರ್ತರು ಸೇರ್ಕೋಬೇಕಾಗಿತ್ತು, ಆದ್ರೆ ಇವತ್ತಿನ ಸೇರ್ಕೊಳ್ಳಿಲ್ಲದಕ್ಕೆ ಕಾರಣ ಏನು ಸುರೇಶ್ ಅಂಗಡಿ ಅವರ ನಿಧನ ನಮಗೆ ಸಂತಾಪ ತಂದಿದೆ. ಬಟ್ ಆದರೂ ಸಹಿತ ಬಾಗೇವಾಡಿಯಲ್ಲಿ ನಮ್ಮ 7 ಜನರನ್ನು ನಾವು ಸಾವಿಗೀಡಾಗಿದ್ದಾರೆ. ನಮ್ಮ ಈ ಒಂದು ವಿಷಯಕ್ಕೆ 7 ಜನ ಸತ್ತೋಗಿದ್ದಾರೆ. ಆ ಒಂದು ಸಿಟ್ಟು ಆಕ್ರೋಶನ ಇವತ್ತು ವ್ಯಕ್ತಪಡಿಸಬೇಕಂತ ಇದ್ವಿ, ಆದ್ರೆ ಏನ್ ಮಾಡೋದು ಸಮಯ ಸಂದರ್ಭ ನಾವು ಕೂಡ ಮಾನವೀಯತೆಯಿಂದ ಏನು ಅಳಲು ತೊಡ್ಕೋಬೇಕಾಗ್ತದ, ಕಾನೂನಾತ್ಮಕವಾಗಿ ಅಳಲು ತೊಡ್ಕೊಳಕಾಗ್ತದ. ಅದಕ್ಕೆ ದಯವಿಟ್ಟು ನಾವು ಸರ್ಕಾರಕ್ಕೆ ಗಮನಕ್ಕೆ ತರಕ್ಕೆ ಇಚ್ಛೆ ಪಡ್ತೀವಿ. ಸದಾಶಿವಾಗಿ ಆಯೋಗ ವರದಿ ಜಾರಿ ಆಗಲೇಬೇಕು, ಅದಕ್ಕೆ ಶಿಫಾರಸು ನೀಡಲೇಬೇಕು ನೀವು ಅಂತ ಹೇಳ್ಕೊಳ್ತಾ ತಮ್ಮಲ್ಲಿ ಮನವಿ ಸಲ್ಲಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಇದರಲ್ಲಿ ಏನಾದರೂ ತಾರತಮ್ಯ ಮಾಡಿದ್ದೇ ಆತಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸ್ತೇವೆ ಅಂತ ಹೇಳಿಬಿಟ್ಟು ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಒಳ ಮೀಸಲಾತಿ ವಿಚಾರ, ಒಳ ಮೀಸಲಾತಿಯ ವಿಚಾರ ಇದೆ, ಅದು ಗೌರವಾತ್ಮಕವಾಗಿರುತ್ತೆ. ನಾವು ಹಕ್ಕುಬದ್ಧ ನ್ಯಾಯವನ್ನು ಕೇಳ್ತಾ ಇದ್ದೀವಿ, ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಅದನ್ನು ಕೇಳ್ತಾ ಇದ್ದೀವಿ. ಸೊ ಅದಕ್ಕೆ ದಯವಿಟ್ಟು ಈ ಶಿಫಾರಸು ನೀಡಲೇಬೇಕು. ಈ ಸಂದರ್ಭದಲ್ಲಿ ಶ್ರವಣ್ ಕುಮಾರ್ ಬೇವಿನಕಟ್ಟಿ, ಮಹಾದೇವ್ ಮಾದರ್, ರಾಜು ಕಟ್ಟಿ, ಸದಾಶಿವ್ ಮಾದರ್, ಮಂಜು ಬೇವಿನಕಟ್ಟಿ, ಸಾಗರ್ ಸಾತಪ್ಪಗೋಳ್, ಬಾಬಾ ಸಾಹೇಬ್ ಪಾಂಡ್ರೆ, ಬಸವರಾಜ್ ಮಾದರ್, ಶಂಕರ್ ಗಂಟೆ, ಗೋಪಾಲ್ ಕಾಂಬ್ಳೆ, ಯಲ್ಲಪ್ಪ ಸನದಿ ಸೇರಿದಂತೆ ಮಾದಿಗ ಸಮಾಜದವರು ಉಪಸ್ಥಿತರಿದ್ದರು.